हाय हेलो नमस्ते नानु निम्म प्रीतिया डॉक्टर आर जे हरीश निम्मेल्लरिगू आर जे हेल्थ केर चैनल गे स्वागत सुस्वागत ई वीडियोदल्ली नानिवत्तु नम्म देहदल्लिरुव अथवा नम्म रक्तदल्लि पसरिसुव लिपिड्स अथवा कोब्बिनांशगळल्लि मुख्य विधगळाद कोलेस्ट्रॉल मत्तु ट्रैग्लिसरैड्स बग्गे तिळिस्ता इद्दीनि देहक्के कोब्बु बेका बेडवा अंत नोडिद्रे स्नेहितरे खंडित बेके बेकु ಆದರೆ ಅತಿಯಾದರೆ ಅಮೃತವು ವಿಶ್ವದಂತೆ ಅತಿಯಾದ ಕೊಬ್ಬೇನಿದೆ ನಮ್ಮನ್ನು ಯಮನ ಬಳಿಗೂ ಕೂಡ ಕರ್ಕೊಂಡು ಹೋಗ್ಬೋದು ಹಾಗಾಗಿ ನಾವು ಈ ವಿಡಿಯೋದಲ್ಲಿ ಈ ಮುಂದಿನ ಭಾಗದಲ್ಲಿ ಈ ಕೊಬ್ಬಿನಾಂಶದಿಂದ ಆಗುವ ಉಪಯೋಗಗಳೇನು ಅದರಿಂದಾಗುವ ತೊಂದರೆಗಳೇನು ನಮ್ಮ ದೇಹದಲ್ಲಿ ಇರತಕ್ಕಂಥ ವಿವಿಧ ಕೊಬ್ಬಿನಾಂಶಗಳು ಯಾವ್ಯಾವು ಅಂತ ನೋಡೋಣಂತೆ ಸ್ನೇಹಿತರೆ ಮುಂದೆ ಹೋಗೋದಕ್ಕೆ ಮುಂಚೆ ಈ ಚಾನೆಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ನನ್ನ ಬಳಿಗೆ ತುಂಬ ಜನ ಈ ಬಿ ಪಿ ಎದೆನೋವು ಅತಿಯಾದ ಬೊಜ್ಜು ಅಥವಾ ಅತಿಯಾದ ತೂಕ ಮತ್ತು ಜನರಲ್ ಚೆಕಪ್ಗಾಗಿ ಬರ್ತಾರೆ ನಾನು ಅವ್ರಿಗೆ ಈ ಲಿಪಿಡ್ ಪ್ರೊಫೈಲ್ ಅಂತ ಒಂದು ಟೆಸ್ಟ್ನ ಪ್ರಿಸ್ಕ್ರೈಬ್ ಮಾಡ್ತೇನೆ ಈ ಟೆಸ್ಟ್ನಿಂದ ನಮ್ಮ ರಕ್ತದಲ್ಲಿರುವ ವಿವಿಧ ಕೊಬ್ಬಿನಾಂಶಗಳ ಪ್ರಮಾಣಗಳನ್ನು ನಾವು ಪತ್ತೆ ಮಾಡ್ಬೋದು ಇನ್ನೂ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂದರೆ ಈ ಟೆಸ್ಟ್ ಮುಖಾಂತರ ನಾವು ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಎಂಬತಕ್ಕಂಥ ಎರಡು ಪ್ರಮುಖ ಕೊಬ್ಬಿನಾಂಶಗಳನ್ನು ಪರೀಕ್ಷೆ ಮಾಡ್ತೀವಿ ಇನ್ನೂ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂದರೆ ಕೊಲೆಸ್ಟ್ರಾಲ್ನಲ್ಲಿ ಮತ್ತೆ ಎಲ್ ಡಿ ಎಲ್ ಅಂದರೆ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ವಿ ಎಲ್ ಡಿ ಎಲ್ ಅಂದರೆ ವೆರಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಹೆಚ್ ಡಿ ಎಲ್ ಅಂದರೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಎಂಬುವ ಉಪವರ್ಗಗಳ ಕೊಲೆಸ್ಟ್ರಾಲ್ನ ಉಪವರ್ಗಗಳನ್ನು ಕೂಡ ನಾವು ಅದರ ಮಟ್ಟವನ್ನು ಪರೀಕ್ಷೆ ಮಾಡ್ತೇವೆ ಈ ವಿವಿಧ ಕೊಬ್ಬಿನಾಂಶಗಳು ನಮಗೆ ಯಾವುದಕ್ಕಾಗಿ ಬೇಕು ಮತ್ತು ಅವುಗಳ ಅಸಮತೋಲನೆಯಿಂದ ಆಗುವ ತೊಂದರೆಗಳನ್ನು ನಾವು ಈ ಮುಂದಿನ ಭಾಗದಲ್ಲಿ ನೋಡ್ಕೊಳ್ಳೋಣಂತೆ ಸ್ನೇಹಿತರೆ ಕೊಲೆಸ್ಟ್ರಾಲ್ ಎಂದ ತಕ್ಷಣ ನಮಗೆ ನೆನಪಾಗೋದೇನು ಅಂದರೆ ಅದರಿಂದಾಗುವ ನಮ್ಮ ಹೃದಯ ಮತ್ತು ರಕ್ತನಾಳಗಳ ಮೇಲೆ ತುಂಬ ತೊಂದರೆಯನ್ನು ಮಾಡ್ತಕ್ಕಂಥ ಒಂದು ಅಂಶ ಅಂತ ಆದರೆ ಸ್ನೇಹಿತರೆ ತುಂಬ ಜನರಿಗೆ ಇದು ಗೊತ್ತಿಲ್ಲದೇ ಇರೋ ಸಂಗತಿ ಏನಂದರೆ ನಮ್ಮ ದೇಹಕ್ಕೆ ಶಾರೀರಿಕ ಕ್ರಿಯೆಗಳಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥ ಅಂಶ ಇದಾಗಿದೆ ಉದಾಹರಣೆಗೆ ತಿಳ್ಕೊಳ್ಳೋಣ ಈ ಕೊಲೆಸ್ಟ್ರಾಲ್ ನಮ್ಮ ಜೀವಕೋಶಗಳ ರಚನೆಗೆ ಬೇಕಾಗಿರುವ ಪ್ರಮುಖ ಅಂಶವಾಗಿದೆ ಮತ್ತು ಕಾರ್ಟಿಸೋಲ್ ಆಲ್ಡೋಸ್ಟಿರಾನ್ ಮತ್ತು ಲೈಂಗಿಕ ಹಾರ್ಮೋನ್ಗಳಾದ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ನಂತಹ ಸ್ಟಿರಾಯ್ಡ್ ಹಾರ್ಮೋನ್ಗಳು ಕೂಡ ಇವನ್ನು ಒಳಗೊಂಡಂತೆ ಹಲವಾರು ಪ್ರಮುಖ ಹಾರ್ಮೋನ್ಗಳ ಉತ್ಪತ್ತಿಗೆ ಇದು ಮೂಲ ರೂಪವಾಗಿದೆ ನಾವಿದನ್ನು ಪ್ರಿಕರ್ಸರ್ ಅಂತ ಕೂಡ ನಾವು ಕರಿತೀವಿ ಪ್ರಿಕರ್ಸರ್ ಆಫ್ ಹಾರ್ಮೋನ್ ಪ್ರೊಡಕ್ಷನ್ ಅಂತ ಕೂಡ ಕರಿತೀವಿ ನಮ್ಮ ಚರ್ಮದ ಕೆಳಗೆ ಶೇಖರಣೆ ಆಗಿರ್ತಕ್ಕಂತಹ ವಿಟಮಿನ್ ಡಿಯ ಮೂಲ ವಸ್ತುವಾಗಿ ಸಹ ಕೊಲೆಸ್ಟ್ರಾಲ್ ಕೆಲಸ ಮಾಡುತ್ತದೆ ಕೊಲೆಸ್ಟ್ರಾಲ್ ಮೇಲೆ ಸೂರ್ಯಕಿರಣಗಳು ಬಿದ್ದಾಗ ವಿಟಮಿನ್ ಡಿ ಆಗಿ ಇದು ಪರಿವರ್ತನೆ ಕೂಡ ಕೊಳ್ಳುತ್ತದೆ ಕೊಲೆಸ್ಟ್ರಾಲನ್ನು ಬಳಸಿಕೊಂಡು ಲಿವರ್ ಬೈಲ್ ಆ್ಯಸಿಡ್ ಎಂಬ ಜೀವರಸವನ್ನು ಕೂಡ ಉತ್ಪಾದನೆ ಮಾಡುತ್ತದೆ ಈ ಬೈಲ್ ಆ್ಯಸಿಡ್ ಏನು ಮಾಡುತ್ತೆ ಅಂದರೆ ನಮ್ಮ ಸರಳಿನ ಕರುಳಿನಲ್ಲಿ ಬರ್ತಕ್ಕಂತಹ ಆಹಾರದಲ್ಲಿರುವ ಕೊಬ್ಬಿನಾಂಶಗಳನ್ನು ಮತ್ತು ಕೊಬ್ಬಿನಲ್ಲಿ ಕರಗುವಂತಹ ಜೀವಸತ್ವಗಳನ್ನು ಅಂದರೆ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ನಾವೇನು ಹೇಳ್ತೀವಿ ಇವುಗಳ ಜೀರ್ಣಕ್ರಿಯೆ ಅಂದರೆ ಡೈಜೆಷನ್ ಹಾಗೂ ಇದರ ಅಬ್ಸಾರ್ಬ್ಷನ್ ಅಂದರೆ ಇದನ್ನು ಹೀರುವಿಕೆ ಕೂಡ ಇದು ಉಪಯೋಗ ಆಗುತ್ತೆ ನಮ್ಮ ಮೆದುಳಿನಲ್ಲಿ ಇದು ಕೂಡ ಹೆಚ್ಚಾಗಿ ಕಂಡುಬರುತ್ತದೆ ಈ ನರಗಳ ನಡುವಿನ ಸಂಪರ್ಕ ಮತ್ತು ಟ್ರಾನ್ಸ್ಮಿಷನ್ ಆಫ್ ಇಂಪಲ್ಸಸ್ ಅಂತ ನಾವೇನು ಹೇಳ್ತೀವಿ ಇದು ಅತಿ ಮುಖ್ಯವಾದ ಅಂಶವಾಗಿ ಕಂಡುಬರುತ್ತೆ ಹಾಗೂ ಕೂಡ ಇದು ಮೈಲಿನ್ ಉತ್ಪತ್ತಿಗೆ ಈ ನರಗಳ ಸುತ್ತ ಇರತಕ್ಕಂಥ ಒಂದು ಶೀಟ್ ಇದು ಇದರ ಉತ್ಪತ್ತಿ ಕೂಡ ಅತಿ ಮುಖ್ಯವಾದ ಅಂಶವಾಗಿ ಬರುತ್ತದೆ ಹಾಗೆಯೇ ಜೀವಕೋಶಗಳಲ್ಲಿರುವ ಸಿಗ್ನಲ್ ಪಾತ್ವೆಯಲ್ಲಿ ಸಹ ಕೊಲೆಸ್ಟ್ರಾಲ್ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ದೇಹಕ್ಕೆ ಕೊಲೆಸ್ಟ್ರಾಲ್ ಅತಿ ಮುಖ್ಯವಾದರೂ ಕೂಡ ಇದರ ಸಮತೋಲನೆ ಅಂದರೆ ಬ್ಯಾಲೆನ್ಸನ್ನು ಕಾಪಾಡಿಕೊಳ್ಳೋದು ತುಂಬ ಮುಖ್ಯವಾಗಿ ಕಂಡುಬರ್ತದೆ ಇಲ್ಲಿ ಸ್ನೇಹಿತರೆ ರಕ್ತದಲ್ಲಿರುವ ಹೆಚ್ಚಿನ ಮಟ್ಟದ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ನಾವೇನು ಹೇಳ್ತೀವಿ ಇದು ಹೃದಯ ಮತ್ತು ರಕ್ತನಾಳದ ಕಾಯಿಲೆಗಳನ್ನು ಹೆಚ್ಚಿಸುತ್ತದೆ ಏಕೆಂದರೆ ಹೃದಯದಿಂದ ರಕ್ತವನ್ನು ಕೊಂಡೊಯ್ಯುವ ಅಪಧಮನಿಗಳು ಅಂತ ನಾವೇನು ಹೇಳ್ತೀವಿ ಅಂದರೆ ರಕ್ತನಾಳಗಳಲ್ಲಿ ಇದು ಪ್ಲೇಗ್ ಸಂಗ್ರಹಕ್ಕೆ ಕಾರಣವಾಗ್ತದೆ ಈ ಪಾಚಿ ಥರ ಏನು ಕಟ್ಕೊಳ್ಳುತ್ತೆ ಆ ಥರ ಕಟ್ಕೊಳ್ಳುತ್ತೆ ಹೀಗೆ ಸಂಗ್ರಹವಾದ ಪ್ಲೇಗ್ಗಳಿಂದ ರಕ್ತನಾಳಗಳ ರಂಧ್ರ ಏನಿರುತ್ತೆ ಅದು ಚಿಕ್ಕದಾಗ್ತಾ ಬರುತ್ತೆ ಮತ್ತು ರಕ್ತ ಅದರಲ್ಲಿ ಹೆಪ್ಪು ಕಟ್ತಾ ಬರುತ್ತೆ ಇದರಿಂದ ಏನಾಗುತ್ತೆ ಅಥಿರೋಸ್ಕ್ಲೀರೋಸಿಸ್ ಅಂತಕ್ಕಂಥ ಒಂದು ತೊಂದರೆ ರಕ್ತನಾಳಗಳಲ್ಲಿ ಶುರುವಾಗುತ್ತೆ ಆವಾಗೇನಾಗುತ್ತೆ ಈ ತೊಂದರೆ ಹೃದಯಗಳಲ್ಲಾದರೆ ಹೃದಯ ಸಂಬಂಧಿತ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಮತ್ತು ಮೆದುಳಿನಲ್ಲಾದರೆ ಸ್ಟ್ರೋಕ್ ತರಹ
ಮೆದುಳಿನ ಸಂಬಂಧಿತ ರೋಗಗಳು ಕೂಡ ಕಾಣಿಸಿಕೊಳ್ಳುತ್ತೆ. ಈ ಎಲ್ ಡಿ ಎಲ್ ಅಂತಕ್ಕಂತಹ ಕೊಲೆಸ್ಟ್ರಾಲ್ ರಕ್ತನಾಳನನ್ನು ಕಿರಿದಾಗಿಸಿ ಮತ್ತೊಂದೆಡೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಹೆಚ್ ಡಿ ಎಲ್ ಅಂತ ನಾವೇನು ಹೇಳ್ತೀವಿ, ಇದು ನಮ್ಮ ರಕ್ತನಾಳಗಳಲ್ಲಿ ಹೀರೋ ಥರ ಕೆಲಸ ಮಾಡುತ್ತೆ. ಇದೇನು ಮಾಡುತ್ತೆ ಅಂದರೆ ಅಲ್ಲಿರ್ತಕ್ಕಂತಹ ಕೊಲೆಸ್ಟ್ರಾಲ್ನ ತಕ್ಕೊಂಡು ಲಿವರ್ಗೆ ಕೊಂಡೊಯ್ದು ಅಲ್ಲಿ ಅದನ್ನು ಪಚನ ಮಾಡಿ ಅಲ್ಲಿಂದ ಹೊರಗಾಕುತ್ತೆ. ಅವಾಗೇನು ಮಾಡುತ್ತೆ, ಕೊಲೆಸ್ಟ್ರಾಲ್ ಅಂಶ ಕಮ್ಮಿ ಆಗುತ್ತೆ, ಅದರಿಂದ ರಕ್ತನಾಳಗಳ ತೊಂದರೆ ಕಮ್ಮಿ ಆಗುತ್ತೆ, ಅದರಿಂದ ಆಗುವಂಥ ಹೃದಯ ಮತ್ತು ಬ್ರೈನ್ಗಾಗೋ ತೊಂದರೆ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಅದೇ ರೀತಿ ಟ್ರೈಗ್ಲಿಸರೈಡ್ ಎಂಬ ಮತ್ತೊಂದು ಕೊಲೆಸ್ಟ್ರಾಲ್ ಸಹ ದೇಹದಲ್ಲಿ ಇದಿರುತ್ತೆ, ಸಂಗ್ರಹ ಆಗ್ತಾ ಹೋಗುತ್ತೆ. ದೇಹದಲ್ಲಿ ಶಕ್ತಿಯ ಸಂಗ್ರಹಣಾ ರೂಪವಾಗಿ ಇದು ಕೂಡ ಕಾರ್ಯನಿರ್ವಹಿಸುತ್ತದೆ. ನಮ್ಮ ದೇಹಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಕ್ಯಾಲೋರಿಗಳನ್ನು ನಾವು ಸೇವಿಸಿದಾಗ, ಶುಗರು ಅದನ್ನು ಸೇವಿಸಿದಾಗ ಹೆಚ್ಚುವರಿ ಶಕ್ತಿಯನ್ನು ಟ್ರೈಗ್ಲಿಸರೈಡ್ ಆಗಿ ಪರಿವರ್ತಿಸಿ ಇದನ್ನು ಫ್ಯಾಟ್ ಸೆಲ್ಸ್ಗಳಲ್ಲಿ ಸಂಗ್ರಹಿಸಿ ಇಡಲಾಗ್ತದೆ. ನಂತರ ನಮಗೆ ಶಕ್ತಿಯ ಅಗತ್ಯವಿದ್ದಾಗ, ನಮಗೆ ಯಾವಾಗ ಶಕ್ತಿ ಬೇಕೋ ಆವಾಗ ಇದು ಡೈಜೆಷನ್ ಆಗಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಟ್ರೈಗ್ಲಿಸರೈಡ್ಗಳನ್ನು ಉಪಯೋಗಿಸಿ ಈ ರೀತಿ ನಾವು ಶಕ್ತಿಯ ಸಂಗ್ರಹ ರೂಪವನ್ನು ಕನ್ವರ್ಟ್ ಮಾಡ್ತೀವಿ. ಹಾಗೂ ಕೂಡ ಈ ಅಡಿಪೋಸ್ ಟಿಶ್ಯೂ ಏನಿದೆ, ಈ ಫ್ಯಾಟ್ ಟಿಶ್ಯೂ, ಈ ಆರ್ಗನ್ಸ್ ಅಂಗಾಂಗಗಳ ಸುತ್ತ ಕೂಡ ಇದು ಸಂಗ್ರಹವಾಗಿ ಇದಕ್ಕೆ ಕುಷನ್ ಎಫೆಕ್ಟನ್ನು ಕೂಡ ಇದು ಒದಗಿಸುತ್ತದೆ. ಆದರೆ ಸ್ನೇಹಿತರೆ, ರಕ್ತದಲ್ಲಿ ಹೆಚ್ಚಿನ ಮಟ್ಟದ ಟ್ರೈಗ್ಲಿಸರೈಡ್ಗಳು ಹೃದಯ ಮತ್ತು ರಕ್ತನಾಳದ ಕಾಯಿಲೆಗೆ ಒಂದು ಅಪಾಯಕಾರಿ ಅಂಶವಾಗಬಹುದು ಅನ್ನೋದನ್ನು ಇಲ್ಲಿ ನಾವು ಮರಿಬಾರ್ದು. ಸಮತೋಲಿತ ಆಹಾರ, ನಿಯಮಿತ ವ್ಯಾಯಾಮ ಮತ್ತು ಸರಿಯಾದ ವೈದ್ಯಕೀಯ ಮಾರ್ಗದರ್ಶನ ಸೇರಿದಂತೆ ಸರಿಯಾದ ಜೀವನ ಶೈಲಿಯ ಆಯ್ಕೆಗಳು ನಮ್ಮ ಆರೋಗ್ಯದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ. ಇದು ಇವುಗಳ ಈ ಬ್ಯಾಲೆನ್ಸ್ಡ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ಅಂತ ಏನು ಹೇಳ್ತೀವಿ, ಇದನ್ನು ನಮಗೆ ಮೇಂಟೈನ್ ಮಾಡೋದಕ್ಕೆ ಕೂಡ ಸಹಾಯ ಆಗುತ್ತೆ. ಇನ್ನೂ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿಬಿಟ್ಟು ನಿರಂತರ ಆರೋಗ್ಯ ಟಿಪ್ಸನ್ನು ಪಡೀರಿ. ಮುಂದಿನ ವಿಡಿಯೋದಲ್ಲಿ ಈ ಕೆಟ್ಟ ಕೊಲೆಸ್ಟ್ರಾಲನ್ನು ನೈಸರ್ಗಿಕವಾಗಿ ಹೇಗೆ ಕಮ್ಮಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಹರೀಶ್ ಆರ್ಜೆ. ಧನ್ಯವಾದಗಳು.